ಏ ಕೊಳ್ಳ ಕೂತ್ಕೋ, ಏಯ್ ಕೂತ್ಕೊಳ್ಳೆ ಕೊಳ್ಳ. ಇವತ್ತು ಹಾಸನದಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಿಸೋಕೆ ಸ್ವತಃ ಸಿದ್ದರಾಮಯ್ಯ ಹಾಗೆ ಹಾಸನ ಉಸ್ತುವಾರಿ ಸಚಿವರು ಶಾಸಕರು ಎಲ್ಲರೂ ಕೂಡ ಬಂದಿದ್ರು. ಈ ವೇಳೆಯಲ್ಲಿ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋ ದನಿಯನ್ನ ಸಾರ್ವಜನಿಕರು ಎತ್ತಿದ್ರು. ಸಹಜವಾಗಿನೇ JDSನಲ್ಲಿ ಮೂರು ಬಾರಿ ಶಾಸಕರಾಗಿದ್ದ ಶಿವಲಿಂಗೇಗೌಡರು ಕಾಂಗ್ರೆಸ್ಸಿಗೆ ಕಾಲಿಟ್ಟಿದ್ದೇ ಮಂತ್ರಿಯಾಗಬಹುದು ಅನ್ನೋ ಭರವಸೆಯಿಂದ. ಇನ್ನು ಮಾಜಿ CM ಆಗಿದ್ದ ಅಂದಿನ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಭರವಸೆಯನ್ನು ಕೊಟ್ಟು ಮಂತ್ರಿ ಮಾಡ್ತೀನಿ ಅಂತಾನೆ ವೇದಿಕೆಯಲ್ಲಿಯೇ ಹೇಳಿದ್ರು. ಶಿವಲಿಂಗೇಗೌಡರು ಕಾಂಗ್ರೆಸ್ಸಿಗೆ ಬಂದರೂ ಅರಸೀಕೆರೆಯಲ್ಲಿ JDSನ ಪ್ರಬಲ ಪೈಪೋಟಿಯ ನಡುವೆ ಕೂಡ ಗೆದ್ದು ಬಂದರು. ಹೀಗಿದ್ದ ಶಿವಲಿಂಗೇಗೌಡರನ್ನು ಸಿದ್ದರಾಮಯ್ಯ ಸಚಿವರನ್ನಾಗಿ ಮಾಡಲೇ ಇಲ್ಲ. ಈಗ ಅದೇ ಬೇಡಿಕೆಯನ್ನು ಜನರು ಸಿದ್ದರಾಮಯ್ಯನವರು ಬಂದಾಗ ಅವರ ಮುಂದಿಡ್ತಿದ್ದಾರೆ. ಈ ಹಿಂದೆ ಈ ಮಾತನ್ನು ಕೊಟ್ಟು ಸಿದ್ದರಾಮಯ್ಯನವರು ಈಡೇರಿಸಿಲ್ಲ. ಸದ್ಯ ಹಾಸನ ಜಿಲ್ಲಾ ಉಸ್ತುವಾರಿಯಾಗಿ ತುಮಕೂರಿನ KN ರಾಜಣ್ಣ ಅವರನ್ನು ನೇಮಕ ಮಾಡಲಾಗಿದೆ. ಹಾಸನದವರೇ ಸಚಿವರಾಗಿರ್ತಾ ಇದ್ರೆ ಹಾಸನ ಉಸ್ತುವಾರಿಯನ್ನು ಸಹಜವಾಗಿನೇ ಶಿವಲಿಂಗೇಗೌಡರಿಗೆ ಸಿಗ್ತಾ ಇತ್ತು. ಇದು ಜನರಲ್ಲಿ ಅಸಮಾಧಾನ ಕೂಡ ಇದೆ. ಶಿವಲಿಂಗೇಗೌಡರು ಸ್ವಂತ ಶಕ್ತಿಯಿಂದ ಗೆದ್ದು ಬಂದವರು. ಅವರಿಗೆ ಕಾಂಗ್ರೆಸ್ಸಲ್ಲಿ ನಿಂತರೂ ಗೆಲ್ಲುವ ಶಕ್ತಿ ಇತ್ತು, JDSಯಿಂದ ನಿಂತರೂ ಗೆಲ್ಲುವ ಶಕ್ತಿ ಇತ್ತು, BJPಯಿಂದ ನಿಂತರೂ ಗೆದ್ದು ಬಿಡ್ತಿದ್ರೇನೋ ಶಿವಲಿಂಗೇಗೌಡ. ಹಾಗಾಗಿ ಇಂತಹ ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ಜನ ಆಗ್ರಹಿಸಿದ್ರು. ಈ ವೇಳೆ ಸಿದ್ದರಾಮಯ್ಯನವರು ಕೂಡ ಏ ಕೊಡ್ತೀನಿ ಇರ್ರಿ ಅಂತೇಳಿ ತಮ್ಮದೇ ಶೈಲಿಯಲ್ಲಿ ಅಲ್ಲಿ ಬೇಡಿಕೆ ಇಟ್ಟಂತಹ ಅವರ ಬೆಂಬಲಿಗರನ್ನ ಸಮಾಧಾನ ಪಡಿಸಿದ್ರು. ಕೂತ್ಕೊಳ್ಳೆ ಕೊಳ್ಳ ಶಿವಲಿಂಗೇಗೌಡರಿಗೆ ಆಯ್ತು ಕೂತ್ಕೋ.